ಉದಾಹರಣೆ ಸ್ವಾಮಿ, ಕೆಲವರಿಗೆ ವಯಸ್ಸಾಗಿರುತ್ತದೆ, ಆ ವಯಸ್ಸಿನಲ್ಲಿ ಸಾರ್ಥಕತೆ ಇರಲ್ಲ, ಆದರೆ ಕೆಲವರಿಗೆ ವಯಸ್ಸು ಮತ್ತು ಸಾರ್ಥಕತೆ ಜೀವನ ಇರ್ತದೆ. ಅಂತಹದರಲ್ಲಿ ನಾರಾಯಣ್ ರಾಯ್. ನಾರಾಯಣ್ ರಾಯ್ ಅವರು ಈಗಾಗಲೇ 98 ಆಸ್ಪಾಸ್ನಲ್ಲಿದ್ದರೂ ಕೂಡ ಅವರು 18 ವಯೋಮಾನದ ವ್ಯಕ್ತಿ ಥರ ಇದ್ದಾರೆ. ಅವರು ಈ ವಯಸ್ಸಿನಲ್ಲಿ ಕೂಡ ಸಮಾಜಕ್ಕೆ ಏನಾದರೂ ಸಮರ್ಪಣೆ ಮಾಡಬೇಕು, ಆ ಮೂಲಕ ಸಾಧನೆ ಮಾಡಬೇಕು, ಕೃಷಿ ಮೌಲ್ಯವರ್ಧನೆ ಮಾಡಬೇಕು ಎನ್ನುವಂತಹ ಹಲವಾರು ವಿಚಾರಧಾರೆಗಳನ್ನು ಹೊಂದಿದ್ದಾರೆ. ಅವರು ಪ್ರಮುಖವಾಗಿ ಕೊಕ್ಕಂನಿಂದ ಯಾವ ಯಾವ ಮೌಲ್ಯವರ್ಧನೆ ಮಾಡಬಹುದು ಮತ್ತು ಕೊಕ್ಕಂ ಬೆಳೆಯ ಮೂಲಕ ಈ ಸಮಾಜಕ್ಕೆ ಮತ್ತು ಈ ಒಂದು ಪರಿಸರಕ್ಕೆ ಯಾವ ರೀತಿ ಅನುಕೂಲಕರವಾಗುತ್ತದೆ ಮತ್ತು ಆ ಮೂಲಕ ಆರೋಗ್ಯ ವರ್ಧನೆಯನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ಸುವಿಸ್ತಾರವಾಗಿ ಇಂತಹ 98 ಹರೆಯದಲ್ಲೂ ಕೂಡ 18 ವಯೋಮಾನದ ಆ ಒಂದು ಹುರುಪು ಚೈತನ್ಯ ಮೆಚ್ಚುವಂತಹದ್ದು. ಈ ಥರ ರೈತರು ಕೂಡ ನಮ್ಮಲ್ಲಿದ್ದಾರೆ ಅನ್ನುವಂಥ ಒಂದು ಹೆಮ್ಮೆಯ ವಿಷಯ ಈ ನಾರಾಯಣ್ ರೈಯವರ ಸಮಗ್ರ ಕೃಷಿ ಚಿತ್ರಣವನ್ನು kisanwasle.com ಈ ಮೂಲಕ ಸಾಧನೆಪಡಿಸುತ್ತದೆ. ಸಾಧಾರಣ ಒಂದು 10,000 ಗಿಡ ನನ್ನ ಮರ ನನ್ನ ಹತ್ರ ಉಂಟು. ಈಗ ಇನ್ನೊಂದು 5,000 ಹಾಕಿ 15,000 ಮಾಡಿದರೆ ಬಹುಶಃ ಯಾರ ಹತ್ರವೂ ಅಷ್ಟು ಗಿಡ ಇರಲಿಕ್ಕಿಲ್ಲ. ಅದು ಯಾಕೆ ಹೇಳಿದರೆ ಕೋಕಂ ಬೆಳೆಯುವುದೇ ಸುಳ್ಯದ ತಾಲೂಕಿನಿಂದ ವೆಸ್ಟ್ ಕೋಸ್ಟ್ನಲ್ಲಿ ರತ್ನಗಿರಿ ಸುಳ್ಯದಿಂದ ರತ್ನಗಿರಿವರೆಗೆ ಮಾತ್ರ ಆಗೋದು, ಬೇರೆ ಎಲ್ಲಿಯೂ ಆಗೋದಿಲ್ಲ. ಭೂಲೋಕದಲ್ಲಿ 80% ಗ್ರೋತ್ ಇದೆ ಈ ಜಾಗದಲ್ಲಿ, ಬೇರೆ 20% ಮಾತ್ರ ಅಸ್ಸಾಮ್ ಮಲೇಷ್ಯಾ ಆಫ್ರಿಕಾದಲ್ಲಿ ಉಂಟು. ಸೊ ಈಗ 10 ಹಿಂದೆ ಅಲ್ಲ, ಒಂದು 6-7 ಹಿಂದೆ 10 ಇತ್ತು ಒಂದು ಕೆಜಿ ಕೋಕಂಬಿಗೆ. ಈಗ ಅದು 210 ಆಗಿದೆ, ಇನ್ನೂ ಮೇಲೆ ಹೋಗೋದು. ಅದು ಹೈಡ್ರೋಸಿಟ್ರಿಕ್ ಆಸಿಡ್ ಇದ್ದುದರಿಂದ ಅದು ಕೊಲೆಸ್ಟ್ರಾಲ್, ಹಾರ್ಟ್, ಒಬ್ಯಾಸಿಟಿಗೆಲ್ಲ ಆಗ್ತದೆ. ಆದ್ದರಿಂದ ಇಷ್ಟು ಡಿಮಾಂಡು. 50% ಈ ಕೋಕಮನ್ನು ಈಗ UK ಮತ್ತು USA ಎಕ್ಸ್ಪೋರ್ಟ್ ಮಾಡ್ತಾರೆ. ಇನ್ನೂ ಜಾಸ್ತಿ ಕ್ರಯ ಜಾಸ್ತಿ ಆಗುವ ಅಂದಾಜು ಉಂಟು. ಕೋಕಮ್ನಲ್ಲಿ ಏನು ಮೌಲ್ಯವರ್ಧನೆ ಮಾಡಿದರೆ? ನಾನೀಗ ಮೇನ್ ಆಗಿ ಜ್ಯೂಸು, ಕೋಕಮ್ ಜ್ಯೂಸು. ಅದೇ ಬೆಳಿಗ್ಗೆ ಅದನ್ನು ತಗೊಂಡ್ರೆ ನಮ್ಮನೆ ಅವರಿಗೆ ಇದು ಕೊಲೆಸ್ಟ್ರಾಲ್ ಇದಕ್ಕೆಲ್ಲ ಬಹಳ ಇದಾಗಿ ಉಪಕಾರ ಆಗ್ತದೆ. ಮತ್ತೆ ಆಸ್ ಎ ಸಾಫ್ಟ್ ಡ್ರಿಂಕ್ ಆಲ್ಸೋ ಭಾಳ ಡಿಮಾಂಡ್ ಉಂಟು. ಆಮೇಲೆ ಆಯಿಲ್, ತಲೆಗೆ ಒಂದು ಬೇರೆ ಆಯಿಲು, ಮಸಾಜಿಗೆ ಒಂದು ಬೇರೆ ಆಯಿಲು, ಹಾಗೆ ಮಾಡಿ ಸೇಲಿಗಿಟ್ಟಿದ್ದೇನೆ. ಅದೇ ಥರ ಅದರಲ್ಲಿ ವೈನ್ ಮಾಡಲಿಕ್ಕಾಗ್ತದೆ, ವೈನು ಟ್ಯಾಬ್ಲೆಟ್ ಎಲ್ಲ ಮಾಡಲಿಕ್ಕಾಗ್ತದೆ. ಅದು ಮಾಡಬೇಕಷ್ಟೇ, ನಾನೀಗ 2 ಐಟಮ್ ಮಾಡಿದ್ದೇನೆ, ಅದನ್ನು ಮಾರ್ಕೆಟಿಗೆ ಹಾಕ್ತೇನೆ. ಸರ್, ಎರಡು ಕೊಕ್ಕಂ ಬೇಸ್ಡ್ ಸರ್ ಅವು? ಹೌದು, ಎರಡು ಕೊಕ್ಕಂ. ಎರಡರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಇವಾಗ? ಹೌದು, ಬಹಳ ರಿಸಲ್ಟ್, ಬಹಳ ಅಪ್ರಿಸಿಯೇಷನ್, ಬಹಳ ಬಹಳ ಡಿಮಾಂಡ್, ಬಹಳ ಇಡೀ ಥ್ರೂ ಔಟ್ ದಿ ಕಂಟ್ರಿ ಬರ್ತಾ ಇದ್ದಾರೆ. ಪಟೇಲ್ ಪೀಪಲ್ ಫ್ರಮ್ ಗುಜರಾತ್, ರಾಜಸ್ಥಾನ್ ಅವರೆಲ್ಲ ಬಂದಿದ್ದಾರೆ, ತುಂಬ ಬಂದು ಈಗ ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಸ್ವಲ್ಪ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡಬೇಕು ಅಂತಿದೆ. ನಮಗೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಮಾಡಿದ್ದೇನೆ, ಇನ್ನೊಂದನ್ನು ಈಗ ಎಕ್ಸ್ಪೋರ್ಟ್ ಹಾಕ್ತೇನೆ. ಅಂತಾರಾಷ್ಟ್ರೀಯ ಖಂಡಿತ ಆಗೋದ್ರಲ್ಲಿ ಏನು ಸಂಶಯ ಇಲ್ಲ. ಎಲ್ಲ ಒಳ್ಳೆ ಫಲಿತಾಂಶ ಬಂದಿದೆ. ಯಾರ ಮಾರ್ಗದರ್ಶನದಲ್ಲಿ ಮಾಡಿದಿರಿ ಸರ್ ಅದು? ಸ್ವಾಮಿ, ನಮ್ಮ ಊರಲ್ಲಿ ಒಬ್ಬರು ಶಂಕರ್ ಭಟ್ ಅಂತ
ಬೇಸಿಕಲಿ ಈ ಕಮ್ಸ್ ಫ್ರಮ್ ಆಯುರ್ವೇದಿಕ್, 300 ವರ್ಷದಿಂದ ಆಯುರ್ವೇದಿಕ್ ಫ್ಯಾಮಿಲಿಯನ್ನು ಬಂದವರು. ಅವರು ಈಗ ಎಲ್ಲ ನಂಬಿಕೆ ಇಟ್ಟು ಅವರ ಕೆಳಗೆ ಒಂದು 5-6 ಹುಡುಗರು PhD ಮಾಡಿ ಎಲ್ಲ ರಿಸರ್ಚ್ ಎಲ್ಲ ಮಾಡಿದ್ದಾರೆ. ಅವರು ನನಗೆ ಗೈಡ್ ಮಾಡ್ತಾರೆ. ಅದು ತುಂಬ ಡಿಮಾಂಡ್ ಉಂಟು ಫಾರಿನಿಂದ. 95ರ ವಯಸ್ಸಿನಲ್ಲೂ ಈ ಥರ ಮಾಡ್ತಾ ಇರೋ ಉದ್ದೇಶ ಏನು? ನನಗೆ ಒಂದು ಆರ್ಫನೇಜ್ ಫಸ್ಟ್ ಆಫ್ ಇಸ್ ಕೈಂಡ್ ಇನ್ ದ ಕಂಟ್ರಿ, ಅದನ್ನು ಮಾಡಿ ಒಂದು 400 ಹುಡುಗರಿಗೆ